ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಅನುಸ್ ಬ್ಯೂಟಿ ಅಂಡ್ ಗ್ಲೋ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಬ್ರೈಡಲ್ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಮಾತಾಡೋಣ. ಸೊ ಬ್ರೈಡಲ್ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಕೆಲವೊಂದಷ್ಟು ಟಿಪ್ಸ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಬ್ರೈಡಲ್ ಸ್ಕಿನ್ ಕೇರ್ ರುಟೀನ್ ಅಂದ್ರೆ ಏನು ಇಲ್ಲ, ಮದ್ವೆ ಆಗುವಂತ ಹೆಣ್ಮಕ್ಳು 20 ಅಥವಾ 30 ದಿನದಿಂದ ಈ ಸ್ಕಿನ್ ಕೇರ್ ರುಟೀನ್ ನ ಫಾಲೋ ಮಾಡಿದ್ರೆ ಅವ್ರ ಸ್ಪೆಷಲ್ ಡೇನ ಅವ್ರು ತುಂಬಾ ಸ್ಪೆಷಲ್ ಆಗಿ ಕಾಣ್ಬೋದು ಅಂತ. ಈ ಸ್ಕಿನ್ ಕೇರ್ ರುಟೀನ್ ನ 20 ಅಥವಾ 30 ದಿನಗಳ ಹಿಂದೆನೆ ಹಾಗೂ ಹೆಣ್ಮಕ್ಳು ಫಾಲೋ ಮಾಡ್ಕೊಂಡು ಬಂದ್ರೆ ಅವ್ರ ಸ್ಕಿನ್ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ, ಹಾಗೇನೆ ಯಾವುದೇ ಪಿಂಪಲ್ ಅಥವಾ ಆಕ್ನಿ ಫ್ರೀ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ತಕ್ಷಣ ನೋಟಿಫಿಕೇಶನ್ಸ್ ಬರುತ್ತೆ. ನೋಟಿಫಿಕೇಶನ್ ಬಂದ್ರೆ ನೀವು ಆ ವಿಡಿಯೋನ ಆ ಕೂಡಲೇ ನೋಡ್ಬೋದು, ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಬ್ರೈಡಲ್ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ನಾವು ಮೊದಲನೇದಾಗಿ ಸ್ಕಿನ್ ವೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ಡ್ರಿಂಕ್ ಬಗ್ಗೆ ಮಾತಾಡೋಣ. ಸೊ ಇದು ನಾವು ಯಾವ ಜ್ಯೂಸ್ ನ ಯಾವ ತರ ಕುಡಿತೀವಿ ಅದೇ ತರ ಇದನ್ನು ಕೂಡ ಕುಡಿಯೋದು. ಸೊ ಇದು ನಾರ್ಮಲ್ ಆಗಿ ವೆಜಿಟೇಬಲ್ಸ್ ಇಂದಾನೇ ಮಾಡುವಂತದ್ದು, ತುಂಬಾ ಚೆನ್ನಾಗಿರುತ್ತೆ ಕೂಡ ಟೇಸ್ಟ್ ವೈಸ್. ಹಾಗೇನೆ ಇದನ್ನ ನೀವು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ನೀವು ಇದನ್ನ ಡೈಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಖಾಲಿ ಹೋಟೆಲ್ನಲ್ಲಿ ತಗೊಳ್ಬಹುದು. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸ್, ಅರ್ಧ ಒಂದು ಬೀಟ್ರೂಟ್ ನ ಎರಡು ಭಾಗ ಮಾಡಿ ಒಂದ್ ಭಾಗ ಮಾತ್ರ ಯೂಸ್ ಮಾಡಿ ಅದನ್ನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದಿಟ್ಕೋಬೇಕು. ಅರ್ಧ ಕ್ಯಾರೆಟ್ ತಗೋಬೇಕು. ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಎರಡೂ ಈಕ್ವಲ್ ಕ್ವಾಂಟಿಟಿನಲ್ಲಿ ತಗೋಬೇಕಾಗುತ್ತೆ. ಇದೆರಡನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಸೊ ಇದಕ್ಕೆ 1/2 ಇಂಚ್ ಅಷ್ಟು ಶುಂಠಿ ತಗೊಳ್ಳಿ. ಶುಂಠಿನ ಸ್ಕಿನ್ ಪೀಲ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಹೆಚ್ಚಿ ಈ ತರಕಾರಿ ಏನಿರುತ್ತೆ ಅದ್ರ ಜೊತೆ ಸೇರಿಸಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕಿದ ಕೂಡಲೇ ಇದಕ್ಕೆ 1/2 ಹೋಳು ನಿಂಬೆ ಹಣ್ಣನ್ನ ಹಿಂಡ್ಕೊಳ್ಳಿ. ಸೊ ಇದಕ್ಕೆ ನೀವು ಯಾವ ಗ್ಲಾಸ್ನಲ್ಲಿ ಜ್ಯೂಸ್ ತಗೊಳ್ಬೇಕು ಅಂತ ಇದ್ದೀರಾ ಆ ಗ್ಲಾಸ್ನಲ್ಲಿ 1/2 ಗ್ಲಾಸ್ ಅಷ್ಟು ನೀರನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಂಡು ಇದನ್ನ ನೀವು ಮಾರ್ನಿಂಗ್ ಎದ್ದ ಕೂಡಲೇ ಖಾಲಿ ಹೊಟ್ಟೆನಲ್ಲಿ ತಗೊಳ್ಬೇಕಾಗುತ್ತೆ. ಡೈಲಿ ಇದನ್ನ 20-25 ದಿನಗಳ ಕಾಲ ಮಾಡಿದ್ರೆ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಜ್ಯೂಸ್ ಇಂದ ಏನ್ ಉಪಯೋಗ, ಇದರಿಂದ ಸ್ಕಿನ್ ವೈಟ್ನಿಂಗ್ ಹೇಗಾಗುತ್ತೆ ಅಂತ ಕೇಳಿದ್ರೆ, ಸೊ ಬೀಟ್ರೂಟ್ ನಲ್ಲಿ ಇರೋಂತ ಮೆಡಿಸಿನಲ್ ಪ್ರಾಪರ್ಟೀಸ್ ಬಂದು ಪೊಟ್ಯಾಷಿಯಂ ಇದೆ, ಜಿಂಕ್ ಇದೆ, ಐರನ್ ಕಂಟೆಂಟ್ ತುಂಬಾನೇ ಇದೆ, ಫಾಲಿಕ್ ಆಸಿಡ್ ಇದೆ, ಹಾಗೇನೆ ಇದು ರಿಚ್ ಇನ್ ವಿಟಮಿನ್ ಇ ಅಂತ ಹೇಳ್ಬೋದು. ನಾವು ವಿಟಮಿನ್ ಇ ಕ್ಯಾಪ್ಸುಲ್ಸ್ ನ ಡೈಲಿ ಬ್ಯೂಟಿ ಟಿಪ್ಸ್ ನಲ್ಲಿ ತುಂಬಾನೇ ಯೂಸ್ ಮಾಡ್ತಾ ಬಂದಿದ್ದೀವಿ. ಸೊ ವಿಟಮಿನ್ ಇ ನ ನ್ಯಾಚುರಲ್ ಸೋರ್ಸಸ್ ಬಂದು ಬೀಟ್ರೂಟ್ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಡೈಲಿ ಮಾರ್ನಿಂಗ್ ಇದನ್ನ ಡ್ರಿಂಕ್ ಮಾಡ್ತಾ ಬಂದ್ರೆ ಅಂದ್ರೆ ಕುಡಿತಾ ಬಂದ್ರೆ ಫೇಸ್ ಗ್ಲೋ ಆಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಸ್ಕಿನ್ ವೈಡ್ನಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೇನ್ ಬಂದು ಬೀಟ್ರೂಟ್ ಏನು ಅಂದ್ರೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ. ಬ್ಲಡ್ ನಮ್ಮ ದೇಹದಲ್ಲಿನ ರಕ್ತ ಪ್ಯೂರ್ ಆದ್ರೆ ಅಂದ್ರೆ ಯಾವುದೇ ಕಲ್ಮಶಗಳಿಂದ ಪ್ಯೂರ್ ಆದ್ರೆ ಅಬ್ಸೊಲ್ಯೂಟ್ಲಿ ಸ್ಕಿನ್ ಗ್ಲೋ ಆಗುತ್ತೆ, ಹಾಗೇನೆ ವೈಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕ್ಯಾರೆಟ್ ಅಲ್ಲಿ ಇರುವಂತ ಮೆಡಿಸಿನಲ್ ಪ್ರಾಪರ್ಟೀಸ್ ಬಂದು ಕ್ಯಾರೆಟ್ ಅಲ್ಲಿ ಮೇನ್ ಆಗಿ ವಿಟಮಿನ್ ಎ ಇದೆ. ಕ್ಯಾರೆಟ್ ಏನಿದೆ ಇದು ವಿಟಮಿನ್ ಎ ನ ರಿಚ್ ಸೋರ್ಸ್ ಅಂತ ಹೇಳ್ಬೋದು. ಇದು ಆಕ್ನೆ, ರಿಂಕಲ್ಸ್, ಹಾಗೇನೆ ಪಿಗ್ಮೆಂಟೇಷನ್, ಅನ್ಇವನ್ ಸ್ಕಿನ್ ಟೋನ್ ಏನೇ ಇದ್ರು ಅದ್ರ ವಿರುದ್ಧ ಹೋರಾಡುತ್ತೆ. ಸೊ ಇದ್ರಿಂದ ಕೂಡ ನಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ರು ಕ್ಯಾರೆಟ್ ಇಂದ ದೂರ ಆಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಕ್ಯಾರೆಟ್ ಸ್ಕಿನ್ ಗೆ ಮಾತ್ರ ಅಲ್ಲ ಕಣ್ಗೂ ಕೂಡ ತುಂಬಾ ಒಳ್ಳೇದು. ಕ್ಯಾರೆಟ್ ತಿಂದ್ರೆ ಕಣ್ಣಿನ ತೀಕ್ಷ್ಣತೆ ಏನಿದೆ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನಾವು ಕ್ಯಾರೆಟ್, ಬೀಟ್ರೂಟ್, ಹಾಗೇನೆ ಶುಂಠಿ ಮೂರನ್ನು ಬ್ಲೆಂಡ್ ಮಾಡಿ ಜ್ಯೂಸ್ ಮಾಡಿದಾಗ ಇದರಲ್ಲಿರುವಂತ ಮೆಡಿಸಿನಲ್ ಪ್ರಾಪರ್ಟೀಸ್ ಏನಿರುತ್ತೆ ಅದು ಜ್ಯೂಸ್ ಆಗಿ ಕನ್ವರ್ಟ್ ಆದಾಗ ಅದರಲ್ಲಿ ಫೈಬರ್ ಸೋರ್ಸಸ್ ರಿಚ್ ಆಗಿ ನಾವು ತಗೋಬಹುದು. ಫೈಬರ್ ಸೋರ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಫೈಬರ್ ಸೋರ್ಸಸ್ ನಾವು ಇಂಟೇಕ್ ಅಂದ್ರೆ ಒಳಗಡೆ ತಗೊಂಡಾಗ ದೇಹದ ಒಳಗಡೆ ಅದನ್ನ ಸೇರಿಸಿದಾಗ ಅದರಲ್ಲಿ ಸೊಮೆಸ್ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಹೊಟ್ಟೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ. ಹೊಟ್ಟೆನಲ್ಲಿ ನಾವು ಯಾವುದೇ ರೀತಿ ಫುಡ್ ತಗೊಂಡು ಹೊಟ್ಟೆನಲ್ಲಿ ಏನಾದ್ರೂ ಆಗಿದ್ರು ಕೂಡ ಈ ಜ್ಯೂಸ್ ಇಂದ ಅದು ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಸೊ ಇನ್ಸೈಡ್ ಒಳಗಡೆ ಏನ್ ಕ್ಲೀನ್ ಆಗಿರುತ್ತೆ ಹಾಗೇನೆ ಔಟ್ಪುಟ್ ಕೂಡ ಹಾಗೆ ಕಾಣುತ್ತೆ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಗ್ಲೋಯಿಂಗ್ ಆಗಿ ಕಾಣುತ್ತೆ. ಸೊ ಇದು ಸ್ಕಿನ್ ಬ್ರೈಟ್ನಿಂಗ್ ಮತ್ತೆ ವೈಟ್ನಿಂಗ್ ಜ್ಯೂಸ್ ಬಗ್ಗೆ. ಇನ್ನು ನೆಕ್ಸ್ಟ್ ಬಂದು ಗ್ರೀನ್ ಟೀ. ಗ್ರೀನ್ ಟೀ ಆಬ್ಸಲ್ಯೂಟ್ಲಿ ಯಾರ್ಯಾರು ಡಯಟ್ ಮಾಡ್ತೀರಾ ಅವರೆಲ್ಲ ಗ್ರೀನ್ ಟೀ ತಗೊಳ್ತಾ ಇರ್ತೀರಾ. ಗ್ರೀನ್ ಟೀ ಒಂದು ಹೆಲ್ದಿ ಹ್ಯಾಬಿಟ್ ಅಂತ ಹೇಳ್ಬೋದು. ಸೊ ಗ್ರೀನ್ ಟೀನ ಡೈಲಿ ತಗೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿ ಇರುವಂತ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಗ್ರೀನ್ ಟೀನ ಬ್ರೈಡಲ್ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಏನಕ್ಕೆ ತಗೊಳ್ಬೇಕು ಅಂತ ಕೇಳಿದ್ರೆ, ಅಫ್ಕೋರ್ಸ್ ಮದ್ವೆ ಆಗ್ಬೇಕಿರೋ ಹೆಣ್ಮಕ್ಳು ಸ್ವಲ್ಪ ಸಣ್ಣ ಆಗ್ಲೇಬೇಕಾಗುತ್ತೆ. ಸೊ ಇದು ಸಣ್ಣ ಆಗೋದ್ರ ಜೊತೆಗೆ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಡಿಟಾಕ್ಸಿಫೈ ಮಾಡೋದ್ರಿಂದ
ಇದು ಸ್ಕಿನ್ ಅಲರ್ಜೀಸ್ ವಿರುದ್ಧ ಹೋರಾಡುತ್ತೆ ಅಂತ ಹೇಳ್ಬೋದು. ಸೊ ಗ್ರೀನ್ ಟೀ ನಲ್ಲಿ ಮೇನ್ಲಿ ನಾವು ನೋಡೋದಾದ್ರೆ ಗ್ರೀನ್ ಟೀ ಹರ್ಬ್ಸ್ ಅಂದ್ರೆ ಎಲೆಗಳಿಂದ ಮಾಡಿರ್ತಾರೆ, ಅದಕ್ಕೆ ತುಂಬಾ ಮೆಡಿಸಿನಲ್ ಹರ್ಬ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಇದ್ರಲ್ಲಿರುವಂತ ಆಂಟಿ ಬ್ಯಾಕ್ಟೀರಿಯಲ್ ಅಥವಾ ಆಂಟಿ ಇನ್ಫ್ಲೋಮೇಟರಿ ಗುಣಗಳಿಂದ ಸ್ಕಿನ್ ನಲ್ಲಿ ಇರುವಂತ ಆಕ್ನೆ ಪೋರ್ಸ್ ಆಗಿರ್ಬೋದು, ಆಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಇದೆಲ್ಲ ಕಮ್ಮಿ ಆಗುತ್ತೆ. ಸೊ ಪಿಂಪಲ್ಸ್ ಇರೋರ್ಗು ಕೂಡ ನಾನು ಗ್ರೀನ್ ಟೀ ಸಜೆಸ್ಟ್ ಮಾಡ್ತೀನಿ. ಈವನ್ ಗ್ರೀನ್ ಟೀ ಬ್ಯಾಗ್ ಇಂದ ಫೇಸ್ ನ ಮಸಾಜ್ ಮಾಡಿದ್ರು ಕೂಡ ಓಪನ್ ಪೋರ್ಸ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಇದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಡೈಲಿ ಅಂದ್ರೆ ದಿನ 1-2 ಸಾರಿ ಆದ್ರೂ ಬೆಳಗ್ಗೆ ಅಥವಾ ಸಂಜೆ ನೀವು ಗ್ರೀನ್ ಟೀ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ ಗ್ರೀನ್ ಟೀ ಕುಡಿಯೋದಕ್ಕೆ. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿರ್ತೀರಾ, ಯಾರ್ಯಾರಿಗೆ ಕ್ಲಿಯರ್ ಸ್ಕಿನ್ ಬೇಕು ಅಂತ ಅನ್ಸುತ್ತೆ, ಅವ್ರು ಗ್ರೀನ್ ಟೀ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ಬಾಡಿ ಸ್ಕ್ರಬ್. ಬಾಡಿ ಸ್ಕ್ರಬ್ಗೆ ನಾನು ಯೂಸ್ ಮಾಡ್ತಾ ಇರೋದು ಕಾಫಿ ಪೌಡರ್, ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರಿನ್, ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆ, ಅದ್ರ ಜೊತೆಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಹಾಗೇನೆ 1/2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ. ಸೊ ಇದು ಏನೇನು ಯೂಸ್ ಮಾಡಿದ್ದೀನಿ, ಉಪ್ಪಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ನೀವು ಉಪ್ಪು ಬದಲಿಗೆ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇದಿಷ್ಟು ಸ್ವಲ್ಪ ಮೈಲ್ಡ್ ಆಗಿರುತ್ತೆ, ಸ್ಕ್ರಬ್ ಚೆನ್ನಾಗಾಗುತ್ತೆ. ಈವನ್ ನೀವು ಸ್ಕ್ರಬ್ನ 1 ವಾರದಲ್ಲಿ 2-3 ಟೈಮ್ ಮಾಡಿಕೊಂಡ್ರೆ ತುಂಬ ಬೆಟರ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನ್ನ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಬಾಡಿ, ಫೇಸ್, ಕೈ ಕಾಲು, ಯಾವುದೇ ಓಪನ್ ಬಾಡಿ ಪಾರ್ಟ್ಸ್ ಇದ್ರು ಅಲ್ಲಿಗೆಲ್ಲ ನೀವು ಸ್ಕ್ರಬ್ ಮಾಡ್ಕೋಬಹುದು. ಇದರಿಂದ ಕೈಯಲ್ಲಿ ಇರುವಂತ ಟ್ಯಾನ್ ರಿಮೂವ್ ಆಗುತ್ತೆ, ಹಾಗೇನೆ ಫೇಸ್ ನಲ್ಲಿ ಇರುವಂತ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಹಾಗೇನೆ ಸನ್ ಬರ್ನ್, ಸನ್ ರ್ಯಾಶಸ್ ಇದೆಲ್ಲ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ನೀವು ಮಾರ್ಕೆಟಲ್ಲಿ ಸಿಗುವಂತ ಬಾಡಿ ಸ್ಕ್ರಬ್ಸ್ ನ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಅದರಲ್ಲಿ ಸೈಡ್ ಎಫೆಕ್ಟ್ ಜಾಸ್ತಿ ಅನ್ನೋರು ಮನೆಯಲ್ಲಿ ಯಾವ್ದಾದ್ರು ಸ್ಕ್ರಬ್ ನ ಯೂಸ್ ಮಾಡಿಕೊಂಡು, ಈಗ ಬೇಸಿಗೆ ಸೀಸನ್ ಆಗಿರೋದ್ರಿಂದ ಹಣ್ಣುಗಳ ಜೊತೆ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು. ಸೊ ಬಾಡಿ ಸ್ಕ್ರಬ್ ಬ್ರೈಡಲ್ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಬಂದು ಫೇಸ್ ಮಾಸ್ಕ್. ಫೇಸ್ ಮಾಸ್ಕ್ ನಲ್ಲಿ ನಿಮ್ ಫೇವ್ರೆಟ್ ಫೇಶಿಯಲ್ ಅಥವಾ ನಿಮ್ ಫೇವ್ರೆಟ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಫೇಶಿಯಲ್ ಆಗಿರ್ಬೋದು ಅಥವಾ ಮಾಸ್ಕ್ ಆಗಿರ್ಬೋದು ಯಾವ್ದಾದ್ರು ಯೂಸ್ ಮಾಡ್ಬೋದು. ಸೊ ನಾನು ಕೂಡ ಹಳೆ ವಿಡಿಯೋಸ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಸ್ ಪ್ಯಾಕ್ಸ್ ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಅದ್ರಲ್ಲಿ ನಿಮ್ಗೆ ನಿಮ್ ಸ್ಕಿನ್ ಟೈಪ್ ಯಾವ್ದಿದೆ ಅದನ್ನ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಇವತ್ತು ಕೂಡ ನಾನೊಂದು ಫೇಸ್ ಪ್ಯಾಕ್ ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬೇಸಿಗೆ ಆಗಿರೋದ್ರಿಂದ ಮುಖಕ್ಕೆ ಹೈಡ್ರೇಷನ್ ಜಾಸ್ತಿ ಬೇಕಾಗಿರುತ್ತೆ, ಮಾಯಿಶ್ಚರೈಸೇಷನ್ ಜಾಸ್ತಿ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಫ್ರೂಟ್ ಫೇಸ್ ಪ್ಯಾಕ್ ನ ಯೂಸ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಇದಕ್ಕೋಸ್ಕರ ನಾನು ತಗೊಳ್ತಾ ಇರೋದು ಸಪೋಟ ಹಣ್ಣು. ಇದು ಸೀಸನ್ ಆಗಿರೋದ್ರಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಸ್ಕಿನ್ ಪೀಲ್ ಮಾಡಿಬಿಟ್ಟು ಒಳಗಡೆ ಇರೋಂಥ ತಿರುಳು, ಹಣ್ಣಿನ ತಿರುಳು ಏನಿರುತ್ತೋ ಅದನ್ನ ತಗೊಳ್ಳಿ. ಇದನ್ನ ಬೌಲ್ನಲ್ಲಿ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ 1/2 ಟೇಬಲ್ಸ್ಪೂನ್ ಅಷ್ಟು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಆ ಜೇನುತುಪ್ಪ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಬೆಸ್ಟ್, ಹಾಗೇನೆ ನರಿಶ್ಮೆಂಟ್ ಕೊಡುತ್ತೆ. ಸೊ ಜೇನುತುಪ್ಪ ಯೂಸ್ ಮಾಡ್ಕೊಳ್ಳಿ. ಎರಡನ್ನೇ ಯೂಸ್ ಮಾಡಿದ್ರೆ ತುಂಬ ಹರಿದಾಡೋ ಥರ ಆಗುತ್ತೆ, ಫೇಸ್ ಮೇಲೆ ಚೆನ್ನಾಗಿ ಕೂರೋದಿಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಯಾವುದಾದ್ರೂ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಸಜೆಸ್ಟ್ ಮಾಡುವಂಥದ್ದು ಬಾದಾಮಿ ಪುಡಿ ಏನಿರುತ್ತೆ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಬೇಸಿಗೆನಲ್ಲಿ ತುಂಬ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್. ನಿಮ್ಮ ಹತ್ರ ಬಾದಾಮಿ ಪೌಡರ್ ಇಲ್ಲ ಅಂತ ಹೇಳಿದರೆ ನೀವು ಕಡಲೆ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಮುಲ್ತಾನಿ ಮಟ್ಟಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ಇದಕ್ಕೆ 1/4 ಟೇಬಲ್ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಫೇಸ್ಗೆ ಕಂಪ್ಲೀಟಾಗಿ ಒಂದು 20 ನಿಮಿಷದವರೆಗೂ ಒಣಗೋದಕ್ಕೆ ಬಿಡಿ ಅಪ್ಲೈ ಮಾಡ್ಕೊಂಡು ಆದಮೇಲೆ. ಇದಾದಮೇಲೆ ನಾರ್ಮಲ್ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ಇದು ಫೇಸ್ ಮಾಸ್ಕ್. ನೀವು ಆಯಿಲಿ ಸ್ಕಿನ್ ಇದ್ರೆ ಜೇನುತುಪ್ಪ ಸ್ಕಿಪ್ ಮಾಡ್ಬೋದು ಅಥವಾ ಈವನ್ ನೀವು ಬಟರ್ ಫ್ರೂಟ್ ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಈ ಟಿಪ್ಸ್ ಅಲ್ಲದೆ ಇದ್ರ ಜೊತೆಗೆ ಡೈಲಿ 3-4 ಲೀಟರ್ ಆದರೂ ನೀರು ಕುಡಿಬೇಕಾಗುತ್ತೆ. ನಾವು ನೀರು ಎಷ್ಟು ಕುಡಿತೀವಿ ಅದು ನಮ್ಮ ಸ್ಕಿನ್ ಹೇಗಿರುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ನೀರು ಕುಡೀರಿ. ಬೇಸಿಗೆ ಟೈಮ್ ಆಗಿರೋದ್ರಿಂದ ನೀರು ಜಾಸ್ತಿ ಕುಡಿಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಯಾವ್ದಾದ್ರು ರಿಫ್ರೆಶಿಂಗ್ ಸ್ಪ್ರೇ, ಅಂದ್ರೆ ತುಂಬಾ ಸ್ವೆಟ್ ಆಗ್ತಾ ಇರ್ತೀವಿ ಬೇಸಿಗೆನಲ್ಲಿ, ಸೊ ಯಾವ್ದಾದ್ರು ಸ್ಪ್ರೇನ ಮನೆಯಲ್ಲೇ DIY ರೆಡಿ ಮಾಡಿಕೊಂಡು ಅವಾಗ ಅವಾಗ ಮುಖಕ್ಕೆ ಸ್ಪ್ರೇ ಮಾಡ್ಕೋತಾ ಇರ್ಬೇಕಾಗುತ್ತೆ. ಸೊ ಇದರಿಂದ ಫೇಸ್ ಸ್ವೆಟ್ಟಿಂಗ್ ಕಂಟ್ರೋಲ್ ಆಗುತ್ತೆ.
ಸೊ ನಮಗೆ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರು ರೋಸ್ ವಾಟರ್ನ ಆ ಕಾಟನ್ನಲ್ಲಿ ತಗೊಂಡು ಅದನ್ನು ಅಪ್ಲೈ ಮಾಡಿಕೊಂಡು ಫೇಸ್ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಈ ಟಿಪ್ನು ಕೂಡ ನೀವು ಬ್ರೈಡಲ್ ಸ್ಕಿನ್ ಕೇರ್ ರೂಟೀನ್ಗೆ ಆ್ಯಡ್ ಮಾಡ್ಕೋಬೋದು. ಸೊ ಇದಿಷ್ಟು ಬ್ರೈಡಲ್ ಸ್ಕಿನ್ ಕೇರ್ ರೂಟೀನ್ನ ಟಿಪ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಡೇ ಬೈ ಡೇ ಫಾಲೋ ಮಾಡ್ತಾ ಬಂದರೆ ನಿಮಗೆ ಕಾಣುತ್ತೆ ನಿಮ್ಮ ಸ್ಪೆಷಲ್ ಡೈಲಿನ ನೀವು ಹೇಗೆ ಇರ್ತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಥವಾ ಯಾವುದೇ ವಿಡಿಯೋ ಬಗ್ಗೆ ತಿಳ್ಕೊಬೇಕು ಅಂದರೆ ಆ ಟಾಪಿಕ್ನ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು. ಸೊ ನಾನು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.